ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಆಯುರ್ವೇದದಲ್ಲಿ ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಬರಿ ಈ ಕಾಯಿಲೆಗಳಲ್ಲ ಎಲ್ಲಾ ಕಾಯಿಲೆಗಳಲ್ಲಿ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಈ ಟ್ರೀಟ್ಮೆಂಟ್ಸ್ ಆಯುರ್ವೇದದಲ್ಲಿ ಎರಡು ರೀತಿ ಶೋಧನ ಚಿಕಿತ್ಸೆ ಇನ್ನೊಂದು ಶಮನ ಚಿಕಿತ್ಸೆ ಈ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಏನು ಈ ಪಂಚಕರ್ಮ ಒಂದೊಂದು ಕರ್ಮ ಒಂದೊಂದು ದೋಷ ತಗೆಯೋದಕ್ಕೆ ವಮನ ವಿರೇಚನ ಬಸ್ತಿಗಳು ಒಂದು ಕಷಾಯ ಬಸ್ತಿ ಒಂದು ತೈಲ ಬಸ್ತಿ ಅಂತ ದೋಷಗಳು ತಲೆಯಲ್ಲೆಲ್ಲರ ಇತ್ತು ಅಂದ್ರೆ ನಸ್ಯ ನಾವು ಡಾಕ್ಟರ್ಗಳು ಎಲ್ಲೆಲ್ಲ ಬೇಕೋ ಅದನ್ನು ಉಪಯೋಗಿಸ್ಕೊಂತೀವಿ ಇವಾಗ ಯಾರೋ ಎಲ್ಟಾ ಪೇಷಂಟ್ ಒಬ್ರು ಬಂದ್ರು ಅವರಿಗೆ ಕಫದ ಸಮಸ್ಯೆ ಜಾಸ್ತಿ ಇತ್ತು ಅಲ್ಲಿ ಅವರಿಗೆ ವಮನ ಉಪಯೋಗಿಸ್ತೀವಿ ನಮ್ಮ ದೇಹನ ಶೋಧನೆ ಮಾಡೋದು ಅಭ್ಯಂಗನೇ ಬೇರೆ ಅಭ್ಯಂಗದಲ್ಲಿ ಏನು ಮಾಡ್ತೀವಿ ಅಂದರೆ ಆಯುರ್ವೇದಿಕ್ ಟೆಕ್ನಿಕ್ ಪ್ರಕಾರ ಕೂದಲು ಹೆಂಗೆ ಮೂಮೆಂಟ್ ಇದೆಯೋ ಹಾಗೆ ಶ್ರೋತಸ್ಗಳು ಮೂಮೆಂಟ್ ಇರುತ್ತೆ ಅಂತ ಅದರ ಪ್ರಕಾರ ಡೈರೆಕ್ಷನಲ್ಲಿ ಅಭ್ಯಂಗ ಆಗುತ್ತೆ ನಮ್ಮದು ಪಂಚಕರ್ಮ ಇಲ್ಲದೆ ಆಯುರ್ವೇದನೇ ಇಲ್ಲ ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಭಾರತೀಯ ಚಿಕಿತ್ಸಾ ವಿಧಾನ ಅಥವಾ ಚಿಕಿತ್ಸಾ ಪದ್ಧತಿಯಲ್ಲಿ ಆಯುರ್ವೇದಕ್ಕೆ ಸಾಕಷ್ಟು ಪ್ರಾಧಾನ್ಯತೆ ಇದೆ ಆದರೆ ಆಯುರ್ವೇದ ಅಂತ ಬಂದಾಗ ಇದರಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ವಿಧಾನಗಳಿವೆ ಎಷ್ಟು ವಿಧಗಳಿವೆ ಇದರ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಇರೋದಿಲ್ಲ ಗೊತ್ತೂ ಇರೋದಿಲ್ಲ ಇದರಲ್ಲಿ ಪ್ರಮುಖವಾದದ್ದು ಅಂದರೆ ಪಂಚಕರ್ಮ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಅಂದ್ರೇನು ಇದರಲ್ಲಿ ಎಷ್ಟು ವಿಧಗಳಿವೆ ಇದು ಎಷ್ಟು ಪರಿಣಾಮಕಾರಿಯಾಗಿದೆ ಈ ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸಮರ್ಥ ರಾವ್ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಮೇಡಮ್ ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಆಯುರ್ವೇದದಲ್ಲಿ ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ನೀವು ಪ್ರತಿಯೊಂದು ಆರೋಗ್ಯ ಸಮಸ್ಯೆ ಅಥವಾ ಲೈಂಗಿಕ ಸಮಸ್ಯೆ ಅಂತ ಬಂದಾಗಲೂ ಪಂಚಕರ್ಮನ ಮೆನ್ಷನ್ ಮಾಡ್ತಾನೆ ಇರ್ತೀರಿ ಈ ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು ಶೋಧನ ಚಿಕಿತ್ಸೆ ಅಂದ್ರೆ ಏನು ಸ್ನೇಹನ ಸ್ವೇದನ ವಮನ ಇದೆಲ್ಲದರ ಬಗ್ಗೆ ತಿಳ್ಕೊಬೇಕು ಅಂತ ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಶುರು ಮಾಡೋದಾದರೆ ಪಂಚಕರ್ಮ ಚಿಕಿತ್ಸೆಯನ್ನು ಯಾವ ರೀತಿ ಹೇಳ್ತೀರ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದರೆ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಇಲ್ಲದೆ ಆಯುರ್ವೇದನೇ ಇಲ್ಲ ಸೊ ಹಾಗೂ ಈ ನಮ್ಮ ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಕಾಯಿಲೆಗಳೆಲ್ಲ ನೋಡ್ಕೊಂಬರ್ತಾ ಇದ್ದೀವಿ ನಾವು ಎಲ್ಲದಕ್ಕೂ ಈ ಶೋಧನ ಮಾಡೋದ್ರಿಂದ ಕಾಯಿಲೆಗಳು ಬೇಗ ಗುಣ ಆಗುತ್ತೆ ಬರೀ ಈ ಕಾಯಿಲೆಗಳಲ್ಲ ಎಲ್ಲ ಕಾಯಿಲೆಗಳಲ್ಲಿ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಇದೆ ಈ ಟ್ರೀಟ್ಮೆಂಟ್ಸ್ ಆಯುರ್ವೇದದಲ್ಲಿ ಎರಡು ರೀತಿ ಒಂದು ಶೋಧನ ಚಿಕಿತ್ಸೆ ಇನ್ನೊಂದು ಶಮನ ಚಿಕಿತ್ಸೆ ಶೋಧನ ಪದ ಅರ್ಥ ಏನು ದೇಹನ ಶೋಧನೆ ಮಾಡೋದು ಕ್ಲೀನ್ ಮಾಡೋದು ಇವಾಗ ನಿಮ್ಮ ಮನೆಯಲ್ಲಿ ಕೆಲವೊಂದು ಸಲ ಏನೋ ಸರಿಗಿರಲ್ಲ ಅಂದರೆ ಏನು ಮಾಡ್ತೀರಾ ಪರಕೆ ತಗೊಂಡು ಕ್ಲೀನ್ ಮಾಡ್ತೀರಾ ಮನೆಯಲ್ಲೆಲ್ಲ ಕ್ಲೀನಾಗಿ ಸಾರಿಸಿ ಒರೆಸ್ತೀರಾ ಐಟಮ್ಗಳು ಆ ಜಾಗದಲ್ಲಿ ಇಡ್ತೀರಾ ಇದು ಕ್ಲೀನಿಂಗ್ ಶೋಧನ ಇದೆ ನಮ್ಮ ದೇಹನ ಶೋಧನೆ ಮಾಡೋದು ಶೋಧನೆ ಬೇರೆ ಬೇರೆ ರೀತಿಯಲ್ಲಿದೆ ನಾನು ಅದು ಹೇಳ್ತೀನಿ ನೆಕ್ಸ್ಟು ಇನ್ನೊಂದು ಶಮನ ಚಿಕಿತ್ಸೆ ಶಮನ ಚಿಕಿತ್ಸೆ ಅಂದರೆ ಔಷಧಿ ಕೊಟ್ಟು ಕಾಯಿಲೆ ಬಲ ಕಮ್ಮಿ ಮಾಡೋದು ಇವಾಗ ನೀವು ಹಾಲು ಇಟ್ಟಿರ್ತೀರ ಗ್ಯಾಸ್ ಮೇಲೆ ಆ ಗ್ಯಾಸಲ್ಲಿ ಹಾಲು ಉಕ್ತಾ ಇರುತ್ತೆ ಇನ್ನೂ ಬಿಸಿ ಇದೆ ಆದರೆ ಉಕ್ಕ ಹಾಲು ಕಮ್ಮಿ ಮಾಡ್ಬೇಕು ಏನಾಗ್ತೀರಾ ಸ್ವಲ್ಪ ನೀರು ಹಾಕ್ತೀರ ಅದಕ್ಕೆ ತಕ್ಕಂಥ ಉಕ್ಕದ್ದು ಕಮ್ಮಿ ಆಗುತ್ತೆ ಹಾಗೆ ಈ ಶಮನ ಚಿಕಿತ್ಸೆ ಅಂದರೆ ಔಷಧಿಗಳು ಕೊಡೋದು ಉಕ್ಕ ಹಾಲನ್ನ ಕಮ್ಮಿ ಮಾಡೋದು ಕೆಲಸ ಮಾಡುತ್ತೆ ಇದು ಬಟ್ ಏನಾಗುತ್ತೆ ಅಂದರೆ ಕೆಲವು ಕಾಯಿಲೆಗಳಲ್ಲಿ ಶಮನ ಚಿಕಿತ್ಸೆ ಸಾಕು ಕೆಲವು ಕಾಯಿಲೆಗಳಲ್ಲಿ ಶೋಧನ ಚಿಕಿತ್ಸೆ ಮಾಡಬೇಕು ನಮ್ಮ ದೇಹ ಮನುಷ್ಯನ ದೇಹ ಅವನಿಗೆ ಎಂಟ್ರಿ ಬಾಯಿ ಒಂದಿದೆ ಎಕ್ಸಿಟ್ಟು ಮೋಷನ್ ಹೋಗೋ ಜಾಗ ಒಂದು ಎಕ್ಸಿಟ್ ಇದೆ ಎಂಟ್ರಿ ಎಕ್ಸಿಟ್ ನಾವು ಏನೇನು ಕೆಟ್ಟು ತೆಗಿಬೇಕೋ ಈ ಎರಡು ದ್ವಾರಗಳಿಂದ ತೆಗಿಬೇಕು ನಾವು ಬೇರೆ ರೀತಿ ಇಲ್ಲ ಈ ನಾವೊಂದು ಈ ಒಂದು ಫ್ಲಾಸ್ಕ್ ಅಂತ ನೋಡಿದ್ರೆ ಅದಕ್ಕೆ ಒಂದು ಮುಚ್ಚಲ ಇರುತ್ತೆ ಅದಕ್ಕೆ ಒಂದೇ ಎಂಟ್ರಿ ಏನು ಹಾಕಿದ್ರೂ ಅದರಲ್ಲಿ ಎಂಟ್ರಿ ಆಗಬೇಕು ಅದನ್ನು ಕ್ಲೀನ್ ಮಾಡಬೇಕು ಅದರಿಂದನೇ ತೆಗಿಬೇಕು ಸೊ ನಮ್ಮ ದೇಹದ್ದು ಎರಡು ಎಂಟ್ರಿಗಳು ಇಂಪಾರ್ಟೆಂಟು
ಒಂದು ಮೇಲಿಂದ ತಿನ್ನದ ಎಂಟ್ರಿ ಬೈ ಎಂಟ್ರಿ ಮೂಗುದು ಎಂಟ್ರಿ ಇದೆ ಮೋಷನ್ ಹೋಗೋ ಜಾಗದಿಂದ ಒಂದು ಎಂಟ್ರಿ ಆಯ್ತಾ ಸೋ ಇವು ಕೆಲವು ಎಂಟ್ರಿಗಳಿದೆ ನಮ್ಮ ದೇಹದಲ್ಲಿ ಮೂರು ದೋಷಗಳಿದೆ ವಾತ ಪಿತ್ತ ಕಫ ಇಷ್ಟೊತ್ತಿಗೆಲ್ಲ ಗೊತ್ತಿರಬೇಕು ನಿಮಗೆ ಎಲ್ಲಿ ಎಲ್ಲಿ ವಾಸಿಸುತ್ತೆ ಈ ದೇಹದಲ್ಲಿ ಆ ದೋಷಗಳಿಗೆ ಅದರ ಸ್ಥಾನ ಇದೆ ಅಂದರೆ ಅದರ ಮನೆ ಮಾಡ್ಕೊಂಡಿದೆ ಎಲ್ಲೆಲ್ಲಿ ಮಾಡ್ಕೊಂಡಿದೆ ಹೃದಯ ಸ್ಥಾನದಿಂದ ಮೇಲೆ ಇಲ್ಲಿ ಕಫದೋಷ ಮನೆ ಅದರದು ಅಲ್ಲಿ ವಾಸಿಸ್ತಾ ಇದೆ ಕಫದೋಷ ಸೊ ನಾವು ಇವಾಗ ಕೆಮ್ಮತೀವಿ ಕೆಮ್ಮೆಲ್ಲ ಬಂದರೆ ಈ ಕಫ ಎಲ್ಲ ಉತ್ಪತ್ತಿ ಆಗುತ್ತೆ ಇದ್ರದ್ದು ಸ್ಥಾನ ಇದರದು ಮತ್ತೊಂದು ಹೃದಯದಿಂದ ನಾಭಿ ಪ್ರದೇಶ ಇಲ್ಲಿ ಪಿತ್ತ ಕೂತ್ಕೊಂಡಿದೆ ಅದು ಪಿತ್ತ ಸ್ಥಾನ ಆ ಪಿತ್ತದಲ್ಲಿ ನೋಡಿ ನಾವು ತಿನ್ನೋದು ಫುಡ್ಡೆಲ್ಲ ಡೈಜೆಷನ್ ಅದೆಲ್ಲ ಚೆನ್ನಾಗಾಗತ್ತೆ ಅಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸಸ್ ಅದರದೆಲ್ಲ ಇದೆ ಎನ್ಝೈಮ್ಸ್ ಎಲ್ಲ ಪ್ರೊಡಕ್ಷನ್ ಜಾಸ್ತಿ ಇದೆ ಇದು ಪಿತ್ತ ಸ್ಥಾನ ಈ ನಾಭಿಗಿಂತ ಕೆಳಗಡೆ ವಾತಸ್ಥಾನ ಈ ಇಂಟಸ್ಟೈನ್ಸು ಕರಳು ಅದೆಲ್ಲ ಇರುತ್ತೆ ನೋಡಿ ಅಲ್ಲಿ ಈ ಪೆರಿಸ್ಟಾಲಿಟಿಕ್ ಮೂಮೆಂಟು ನಾವು ಬೆಳಗ್ಗೆ 4 ಗಂಟೆಗೆ ಗೆದ್ದರೆ ಟಾಯ್ಲೆಟಿಗೆ ಓಡ್ತೀವಿ ನಾನಿವಾಗ ಅಂದ್ಕೊಂಡ್ರೆ ಆಗಲ್ಲ ಅದ್ರ ಪ್ರಕಾರ ಅದು ಪೆರಿಸ್ಟಾಲಿಟಿಕ್ ಮೂಮೆಂಟ್ ಶುರು ಮಾಡ್ಕೊಂಬಿಡುತ್ತೆ ಹೊರಗಾಕಕ್ಕೆ ಇದು ವಾತದ್ದು ಚಲನೆ ನಾವು ಓಡಾಡೋದು ಇದರದೆಲ್ಲ ಸೊ ಇದ್ರ ಸ್ಥಾನ ಈ ಪಂಚಕರ್ಮ ಅಂದರೆ 5 ಕರ್ಮ ಪಂಚ ಅಂದರೆ 5 ಸಂಸ್ಕೃತದಲ್ಲಿ ಈ ಪಂಚಕರ್ಮ ಒಂದೊಂದು ಕರ್ಮ ಒಂದೊಂದು ದೋಷ ತೆಗೆಯೋದಕ್ಕೆ ಒಂದು ಕಫದೋಷ ತೆಗೆಯೋದಕ್ಕೆ ವಮನ ಪಿತ್ತದೋಷ ತೆಗೆಯೋದಕ್ಕೆ ವಿರೇಚನ ವಾತದೋಷ ತೆಗೆಯೋದಕ್ಕೆ ಬಸ್ತಿಗಳು ಅದರಲ್ಲಿ 2 ಬಸ್ತಿ ಬರುತ್ತೆ ಒಂದು ಕಷಾಯ ಬಸ್ತಿ ಒಂದು ತೈಲ ಬಸ್ತಿ ಅಂತ ಇನ್ನೊಂದು ಈ ದೋಷಗಳು ತಲೆಯಲ್ಲೆಲ್ಲರ ಇತ್ತು ಅಂದರೆ ನಸ್ಯ ಇನ್ನೊಂದು ಬರುತ್ತೆ ನಸ್ಯ ಬದಲು ಇನ್ನೊಂದು ರಕ್ತಮೋಕ್ಷಣ ಅಂತ ಈ 5 ಪಂಚಕರ್ಮ ಈ ವಮನ ಅಂದರೆ ವಾಂತಿ ಮಾಡ ಕ್ರಿಯೆ ಇವಾಗ ಯೋಗದಲ್ಲಿ ಅವರು ಒಂದಿಷ್ಟು ಉಪ್ಪಿನ ನೀರು ಕುಡಿಸಿ ವಾಂತಿ ಮಾಡಿಸ್ತಾರೆ ಆಯುರ್ವೇದದಲ್ಲಿ ಇದು ಸ್ವಲ್ಪ ಇನ್ನೂ ಡೀಟೇಲ್ಡು ಮೆಡಿಕಲ್ ಆಗಿರುತ್ತೆ ಆ ವಾಂತಿ ಮಾಡೋಕ್ಕೆ ಮೊದಲು ಆ ದೇಹನ ರೆಡಿ ಮಾಡಬೇಕು ಆ ದೇಹ ರೆಡಿ ಮಾಡೋದಕ್ಕೆ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ ಆ ದೇಹ ರೆಡಿ ಆಗಿದ್ಮೇಲೆ ವಾಂತಿ ಮಾಡೋ ಕ್ರಿಯೆಗೆ ರೆಡಿ ಹಾಗೆ ವಿರೇಚನ ಮಾಡೋಕ್ಕೆ ಮೊದಲೂ ದೇಹನ ರೆಡಿ ಮಾಡಬೇಕು ಬಸ್ತಿಗಳು ಮಾಡಿಸ್ಕೊಳ್ಳೋಕೆ ಮೊದಲೂ ದೇಹನ ರೆಡಿ ಮಾಡಬೇಕು ಹೀಗೆ ಈ ಪಂಚಕರ್ಮ 5 ಕರ್ಮಗಳು ನಾವು ಡಾಕ್ಟ್ರುಗಳು ಎಲ್ಲೆಲ್ಲಿ ಬೇಕೋ ಅದನ್ನು ಉಪಯೋಗಿಸ್ಕೊತೀವಿ ಇವಾಗ ಯಾವುದೋ ಎಳ್ತಾ ಪೇಷೆಂಟ್ ಒಬ್ಬರು ಬಂದರು ಅವರಿಗೆ ಕಫದ್ದು ಸಮಸ್ಯೆ ಜಾಸ್ತಿ ಇತ್ತು ಅಲ್ಲಿ ಅವ್ರಿಗೆ ವಮನ ಉಪಯೋಗಿಸ್ತೀವಿ ಸೆಕ್ಷುವಲ್ ಪ್ರಾಬ್ಲಮ್ಸು ಗಂಡಸರು ಬಂದರು ಅವರಲ್ಲಿ ಬಸ್ತಿಗಳು ಉಪಯೋಗಿಸ್ತೀವಿ ಈ ಹೆಂಗಸರು ಕೆಲವು ಸಲ PCOS ಪೇಷೆಂಟ್ ಅದರಲ್ಲಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅದು ಇಲ್ಲಿ ವಮನ ಉಪಯೋಗಿಸ್ತೀವಿ ಕಫ ಕರೆಕ್ಷನ್ ಮಾಡೋದಕ್ಕೆ ಹೀಗೆ ನಾವು ವೈದ್ಯರು ಈ ಪಂಚಕರ್ಮನ ಯಾವ್ಯಾವ ಕಾಯಿಲೆಗೆ ಅನುಗುಣವಾಗಿ ನಾವು ಹೆಂಗೆ ಬಳಸ್ಬೇಕೋ ಹಂಗೆ ಬಳಸ್ತೀವಿ ನಮ್ಮ ಕ್ಲಿನಿಕ್ಗಳಲ್ಲಿ ಈ ಕೆಲವರು ಈ ಬೋರ್ಡ್ ನೋಡ್ಬಿಟ್ಟು ಒಳಗಡೆ ಎಂಟ್ರಿ ಹೊಡಿತಾರೆ ಹೊಡೆದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಇಷ್ಟು ಪಂಚಕರ್ಮ ಬಗ್ಗೆ ಕಲ್ತ್ಕೊಂಬಿಟ್ಟಿದ್ದೀನಿ ನಾನು ಪಂಚಕರ್ಮ ಮಾಡಿಸ್ಕೊತೀನಿ ಅಂತಲೂ ಬರ್ತಾರೆ ಕೆಲವರು ಜನ ಜನ್ರಲ್ಲಾಗೂ ಕೂಡ ಮಾಡಿಸ್ಕೊಬೋದು ಅದು ಯೋಗ್ಯತೆ ನಿಮಗಿದೆಯಾ ಅಂತ ಒಬ್ಬರು ಡಾಕ್ಟ್ರ್ ಡಿಸೈಡ್ ಮಾಡ್ತಾರೆ ನೀವು ಡಿಸೈಡ್ ಮಾಡೋದಲ್ಲ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಕೂತ್ಕೊಳ್ಳಿ ಡಾಕ್ಟ್ರೇ ನಾನು ಪಂಚಕರ್ಮ ಮಾಡಿಸ್ಕೊಬೋದಾ ಇವಾಗ ಸಾಕಷ್ಟು ಜನ ನಮ್ಮಲ್ಲಿ ಒಂದು ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತ ಇದೆ ಈ ವಯಸ್ಸಾಗ್ತಾ ಇರಂಗೆ ಲೈಫಲ್ಲಿ ತುಂಬ ಸ್ಟ್ರೆಸ್ಸಾಗಿ ಬಾಡಿ ವೀಕ್ ಆಗಿರುತ್ತೆ ಕೆಟ್ಟ ಕೆಟ್ಟ ಅಭ್ಯಾಸಗಳೆಲ್ಲ ಇರುತ್ತೆ ಅದರೆಲ್ಲ ಬಾಡಿ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀರ ಆವಾಗ ಪಂಚಕರ್ಮಕ್ಕೆ ಬರೋದು ಶೋಧನೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಅವರು ಬಂದು ಮಾಡಿಸ್ಕೊಬೋದು ಜನ್ರಲ್ಲಾಗಿ ಡಾಕ್ಟ್ರೆ ನಾನು ಎಲ್ಲ ಪಂಚಕರ್ಮ 5 ಮಾಡಿಸ್ಕೊತೀನಿ ಅಂದರೆ ಅದು 1 ತಿಂಗಳು 1.5 ತಿಂಗಳು ತೊಗೊಳತ್ತೆ
ನಮ್ಮಲ್ಲಿ ಒಬ್ಬರು ಫೇಮಸ್ ಟೆಲಿವಿಷನ್ ಪರ್ಸನಾಲಿಟಿ ಇವರು ಅಕ್ಷಯ್ ಕುಮಾರ್ ಒಂದ್ಸಲಿ ಪಂಚಕರ್ಮ ಮಾಡ್ಕೊಂಡು ಪಂಚಕರ್ಮದ್ದು ಒಂದು ಎಕ್ಸ್ಪೀರಿಯನ್ಸ್ ವಿಡಿಯೋ ಅಲ್ಲಿ ಹೇಳಿದ್ರು ಅವರು ಪಂಚಕರ್ಮ ಮುಗಿದಿದ ಮೇಲೆ ಎಷ್ಟು ಸುಸ್ತಾಗಿತ್ತು ದೇಹ ಎಷ್ಟು ವೇಟ್ ಲಾಸ್ ಆಗಿತ್ತು ಅಂತ ನಮ್ಮಲ್ಲಿ ನಾನು ಈ ವಿರೇಚನಾ ಕ್ರಿಯೆ ಮಾಡುವಾಗ ಏನಿಲ್ಲ ಅಂದ್ರೂ 2 3 4 ಕೆಜಿ ವೇಟ್ ಕಮ್ಮಿ ಆಗ್ತಾರೆ ಈ ಪಂಚಕರ್ಮದ ಅಷ್ಟು ಇಂಟೆನ್ಸ್ ಆಗಿರುತ್ತೆ ಸೋ ಒಂದು ವಾಂತಿ ಮಾಡೋ ಕ್ರಿಯೆ ಒಂದು ಮೋಷನ್ ಮಾಡೋ ಕ್ರಿಯೆ ಇನ್ನೊಂದು ಎನಿಮಾಗಳು ಕೊಡೋದು ಇನ್ನೊಂದು ನಸ್ಯ ಕೊಡೋದು 5 ಆಯ್ತಾ ಕೆಲವು ಕಡೆ ನಾವು ರಕ್ತ ಮೋಕ್ಷನನ್ನು ಉಪಯೋಗಿಸುತ್ತೀವಿ ಈ ಜಿಗಣೆ ನೋಡಿದಿರಾ ಅಲ್ವಾ ಲೀಚು ಅದನ್ನ ನಾವು ಎಲ್ಲೆಲ್ಲಿ ಕೆಟ್ಟ ರಕ್ತ ತೆಗಿಬೇಕು ಅಲ್ಲಿ ಉಪಯೋಗಿಸುತ್ತೀವಿ ಕೆಲವು ಸಲಿ ವ್ರಣಗಳು ಇರುತ್ತೆ ಎಲ್ಲಿ ಈ ಗಾಯಗಳು ಅದೆಲ್ಲ ಇರುತ್ತೆ ಅದನ್ನು ವಾಸಿ ಆಗ್ತಾರಲ್ಲ ಅಲ್ಲಿ ಜಿಗಣೆಗಳು ಅದೆಲ್ಲ ಉಪಯೋಗಿಸುತ್ತೀವಿ ಸೋ ಈ ಪಂಚಕರ್ಮ ಈ ಜಾಸ್ತಿ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಯೂರಿನರಿ ಪ್ರಾಬ್ಲಮ್ಸ್ ರಿಪ್ರೊಡಕ್ಟಿವ್ ಏರಿಯಾಸ್ ಇದರಲ್ಲೆಲ್ಲ ಯಾಕಂದ್ರೆ ಎಲ್ಲ ವಾತ ಸ್ಥಾನದಲ್ಲಿದೆ ಸೋ ಅದಕ್ಕೆ ನಾವು ಈ ವಿರೇಚನ ಹಾಗೂ ಬಸ್ತಿಗಳನ್ನು ಜಾಸ್ತಿ ಉಪಯೋಗಿಸ್ತೀವಿ ಇದನ್ನು ಹಾಗೆ ಮಾಡ್ಕೂಡದು ಇದಕ್ಕೆ ಪ್ರಿಪರೇಷನ್ ಅಂತ ಇಂಪಾರ್ಟೆಂಟ್ ನಮ್ಮ ಗ್ರಂಥದಲ್ಲಿ ಒಂದು ಉದಾಹರಣೆ ಕೊಡ್ತಾನೆ ಹಳೆ ಬಟ್ಟೆ ಇದೆ ಏನೋ ನಿಮ್ಮ ಮನೆಯದು ಒಂದು ಒಳ್ಳೆ ಒಂದು ಜೀನ್ಸ್ ಜಾಕೆಟ್ ಅದು ನೀವು ಟ್ರೆಕ್ಕಿಂಗು ಅಲ್ಲಿಲ್ಲೆಲ್ಲ ಮಣ್ಣು ಗಿಣ್ಣು ಎಲ್ಲ ಬಿದ್ದು ಕೊಳೆ ಆಗೋಗ್ಬಿಟ್ಟಿದೆ ಈ ಜೀನ್ಸ್ ಜಾಕೆಟನ್ನ ಹೆಂಗೆ ತೊಳಿಬೇಕು ಅದನ್ನು ಫಸ್ಟು ನೀರಲ್ಲಿ ನೆನೆಸಿ ಹಾಕಿರಬೇಕು ಆಮೇಲೆ ಅದನ್ನು ತೆಗೆದು ಸೋಪು ಹಾಕಿ ಅದನ್ನು ಸ್ವಲ್ಪ ತಿಕ್ಕಬೇಕು ಅದನ್ನೆಲ್ಲ ಕೊಳೆ ಒಳಗಡೆ ಈಚೆ ಎರಡು ತಿಕ್ಕಿಬಿಟ್ಟು ಆಮೇಲೆ ತಿರ್ಗಾ ನೀರಲ್ಲಿ ಹಾಕಿ ಅದನ್ನು ನೆನೆಸ್ಬಿಟ್ಟು ಅದನ್ನು ಹಿಂಡಬೇಕು ಈ ಪ್ರೊಸೀಜರ್ ಇದೆ ಹಾಗೆ ನಮ್ಮ ದೇಹದಲ್ಲೂ ಅಷ್ಟೆ ಈ ಕಫದೋಷ ಬರೀ ವಾಂತಿ ಮಾಡಿಬಿಟ್ರೆ ಟಕ್ಕಂತ ಬಂದುಬಿಡಲ್ಲ ಅದು ಪ್ರಿಪ್ರೇಷನ್ ಅಂತ ಇರುತ್ತೆ ಆ ಪ್ರಿಪ್ರೇಷನ್ ನಾವು ಹೆಂಗೆ ಮಾಡ್ತೀವಿ ಅಂದರೆ ಒಂದು 5-6 ದಿವಸ ಸ್ನೇಹನ ಅಂತ ಮಾಡ್ತೀವಿ ನಮ್ಮ ದೇಹ ಈ ಫ್ಯಾಟಲ್ಲಿ ಕೂಡ್ಕೊಂಡಿದೆ ಇವಾಗ ವಾಟರ್ ಬೇಸ್ಡ್ ಆಯಿಲ್ ಬೇಸ್ಡ್ ಪೇಂಟಿಂಗ್ಸ್ ನೋಡಿದ್ದೀವಿ ನಾವು ಒಂದರಲ್ಲಿ ಆಯಿಲ್ ಬೇಸ್ಡ್ ಪೇಂಟಿಂಗ್ ಅಂತ ಇರುತ್ತೆ ಇನ್ನೊಂದು ವಾಟರ್ ಬೇಸ್ಡ್ ಪೇಂಟಿಂಗ್ ಅಂತ ಇರುತ್ತೆ ಆ ವಾಟರ್ ಬೇಸ್ಡ್ ಪೇಂಟಿಂಗಲ್ಲಿ ಎಣ್ಣೆ ಹಾಕಿದ್ರೆ ಬರಲ್ಲ ಅದು ಆಯಿಲ್ ಬೇಸ್ಡ್ ಪೇಂಟಿಂಗಲ್ಲಿ ನೀರು ಹಾಕಿದ್ರೆ ಆಯಿಲ್ ಬರಲ್ಲ ಆಯಿಲ್ ಬೇಸ್ಡ್ ಪೇಂಟಿಂಗಲ್ಲಿ ಎಣ್ಣೆನೇ ಹಾಕಬೇಕು ಎಣ್ಣೆ ಹಾಕಿದಾಗ ಆ ಪೇಂಟ್ ಸ್ವಲ್ಪ ಬರುತ್ತೆ ಈಚೆ ಹಾಗೆ ಈ ನಮ್ಮ ದೇಹ ಬಾಡಿ ಫ್ಯಾಟಲ್ಲಿ ಕಂಪ್ಲೀಟಾಗಿ ಕೂಡ್ಕೊಂಡಿದೆ ಸೊ ನಾವು ಅಲ್ಲಿಂದ ಕೊಳೆ ತೆಗಿಬೇಕು ಅಂದರೆ ನೀರಿಂದ ಅಲ್ಲ ತುಪ್ಪದಿಂದ ತೆಗಿಬೇಕು ಎಣ್ಣೆ ಅಥವಾ ತುಪ್ಪ ಸೊ ನಾವು ವಮನ ಮಾಡೋಕ್ಕೆ ಮುಂಚೆ ಎಣ್ಣೆ ಅಥವಾ ತುಪ್ಪ ತಿನ್ನಿಸ್ತೀವಿ ನಾವು ಅದು ಪ್ರಮಾಣದಲ್ಲಿ ತಿನ್ನಿಸ್ತೀವಿ ನಮಗೆ ಡೈಜೆಷನ್ ಮಾಡ್ಕೊಳ್ಳೋಕೆ ಶಕ್ತಿ ಇರಲ್ಲ ಅಯ್ಯೋ ಡಾಕ್ಟ್ರು 20 ml ತುಪ್ಪ ಕೊಟ್ಟುಬಿಟ್ರು ಕುಡಿಯೋಕ್ಕೆ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ ಅದೇ ಪಂಚಕರ್ಮದಲ್ಲಿ ಹೇಳ್ತಾ ಇದ್ದೆ ನಾವು ಹೆಂಗೆ ಒಂದು ಜೀನ್ಸ್ ಜಾಕೆಟ್ ತೊಳಿತೀವಿ ಹಾಗೆ ನಮ್ಮ ದೇಹನೂ ನಾವು ಹೆಂಗೆ ಇದು ಮಾಡಬೇಕು ಅಂತ ಫಸ್ಟ್ ಅದಕ್ಕೆ ಪ್ರಿಪ್ರೇಷನ್ ಅಂತ ಇರುತ್ತೆ ಅದಕ್ಕೆ ಸ್ನೇಹ ಕರ್ಮ ಅಂತ ಇರುತ್ತೆ ಜನರಲ್ ಆಗಿ ಇವಾಗ ವಮನ ಮಾಡ್ತಾ ಇದ್ದೀವಿ ಅದು ಥೈರಾಯ್ಡಿಂದ ಆ ಪೇಷಂಟ್ಗೆ ಹೆಲ್ತ್ ಸಮಸ್ಯೆಗಳು ಬರ್ತಾ ಇದೆ ಎಕ್ಸಾಂಪಲ್ PCOS ಒಂದು ಸ್ವಲ್ಪ ಆಗ್ತಾ ಇದೆ ಇಲ್ಲಿ ಥೈರಾಯ್ಡ್ ಜಾಸ್ತಿ ಇದೆ ಈ ಥೈರಾಯ್ಡ್ ಪೇಷಂಟಿಗೆ ನಾವು ಒಂದು ವಮನ ಕ್ರಿಯೆ ಮಾಡ್ತಾ ಇದ್ದೀವಿ ಈ ಪೇಷಂಟಿಗೆ ನಾವು ಒಂದು ವಮನ ಕ್ರಿಯೆ ಮುಂಚೆ 4-6 ದಿವಸ ಸ್ನೇಹನ ಕ್ರಿಯೆ ಅಂತ ಮಾಡ್ತೀವಿ ಸ್ನೇಹನಕ್ಕಿಂತ ಬೆಳಗ್ಗೆ ಎದ್ದು ಒಂದು 10 ml ಅಥವಾ 15 ml ಇಂದ ನಾವು ಶುರು ಮಾಡ್ತೀವಿ ತುಪ್ಪ ಈ ತುಪ್ಪ ಅನ್ನೋ ನಾವು ಅವ್ರ ಕಾಯಿಲೆ ಸ್ಪೆಸಿಫಿಕ್ ಆಗಿರೋದೇ ತುಪ್ಪ ಬಳಸ್ತೀವಿ ನಾವು ಇವಾಗ ಥೈರಾಯ್ಡ್ಗೆ ನಾವು ಯಾವ್ದಾರ ಒಂದು ಚೂಸ್ ಮಾಡಿರೋದು ಒಂದು ತುಪ್ಪ ಇವಾಗ PCOS ಇತ್ತು ಅದಕ್ಕೆ ಒಂದು ಫಲಗ್ರತನ ಯಾವುದೋ ಒಂದು ತುಪ್ಪ ಬಳಸ್ತೀವಿ ಅದನ್ನು ಬೆಳಗ್ಗೆ ಹೇಳ್ತಾ ಇರಂಗೆ ಅವ್ರಿಗೆ ಒಂದು 15-20 ml ತುಪ್ಪ ಸ್ವಲ್ಪ ಬಿಸಿ ಹಾಲ್ಗೂ ಬಿಸಿ ನೀರಿಗೆ ಹಾಕಿ ಕುಡಿಸ್ತೀವಿ ಅವರು ಬ್ರೇಕ್ಫಾಸ್ಟ್ ಬದಲು ಅದೇ ಅದು ಕುಡ್ದಿದ ಮೇಲೆ ಡೈಜೆಷನ್ ಆಗಬೇಕದು ಕಾಯ್ಕೊಂಡಿರೋದು ಅದು ಡೈಜೆಷನ್ ಹೆಲ್ಪ್ ಆಗೋದಕ್ಕೆ ಬಿಸಿನೀರು ಆವಾಗವಾಗ ಕುಡಿಯೋಕ್ಕೆ ಹೇಳ್ತೀವಿ ನಾವು ಈ ಕ್ರಿಯೆ ಮಧ್ಯಾಹ್ನದವರೆಗೂ ವೇಟ್ ಮಾಡ್ತೀವಿ ಕರೆಕ್ಟಾಗಿ ಡೈಜೆಷನ್ ಆದರೆ ಹಸಿವು ಬರುತ್ತೆ ತೇಗ ಬರುತ್ತೆ ಆ ತೇಗಲ್ಲಿ ಆ ತುಪ್ಪದ ವಾಸನೆ ಬರಬಾರ್ದು ಜಾಸ್ತಿ
ಅವಾಗ ತುಪ್ಪ ಡೈಜೆಸ್ಟ್ ಆಗಿದೆ ಅಂತ ಅರ್ಥ. ಆ ತುಪ್ಪ ಡೈಜೆಸ್ಟ್ ಆಗಿದ ಮೇಲೆ ಬಿಸಿ ಬಿಸಿ ಪೊಂಗಲ್ಲೋ ಕಿಚಡಿನೋ ಅನ್ನ ತಿಳಿಸಾರೋ ಕೊಡ್ತೀವಿ ತಿನ್ನೋದಕ್ಕೆ. ನಂತರ ಅವತ್ತು ರಾತ್ರಿನೂ ಅದೇ ಡಯಟ್ ಇರುತ್ತೆ. ಮಾರನೇ ದಿವಸ ಹಿಂದಿನ ದಿವಸ 15 ಎಂಎಲ್ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಸೊ ನಾವು ಹಿಂಗೆ ಈ 4ರಿಂದ 6 ದಿವಸ ಈ ತುಪ್ಪದ ಡೋಸೇಜ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಯಾವಾಗವರೆಗೂ ಸಮ್ಯಕ್ ಸ್ನಿಗ್ಧ ಲಕ್ಷಣ ಕಾಣಿಸ್ಬೇಕು, ನೀವು ಫುಲ್ಲು ತುಪ್ಪದಲ್ಲಿ ಕಂಪ್ಲೀಟಾಗಿ ಸ್ನೇಹಾಂಶ ಫುಲ್ ಆಗಿರಬೇಕು ನಿಮಗೆ. ಕೆಲವರಿಗೆ ಈ ಸ್ನೇಹಾಂಶ ಜಾಸ್ತಿ ಇರೋ ಪೇಷಂಟ್ಸ್ಗೆ ನಾವು ಸ್ನೇಹ ಕರ್ಮ ಮಾಡೋದೇ ಬೇಕಾಗಿಲ್ಲ, ಯಾಕಂದರೆ ಅವ್ರದಲ್ಲಿ ಜಿಡ್ಡಾಂಶ ಅಷ್ಟೊಂದಿರುತ್ತೆ. ಕೆಲವು ಲಕ್ಷಣಗಳು ಬೇರೆ ಬೇರೆ ಥರದ್ದು ಬರುತ್ತೆ. ಇವಾಗ ಈ ಸಮ್ಯಕ್ ಸ್ನಿಗ್ಧ ಲಕ್ಷಣದಲ್ಲಿ ಟಾಯ್ಲೆಟ್ಗೆ ಹೋಗ್ತಾ ಆರಾಮಾಗಿ ಸ್ಮೂತಾಗಿ ಹೊಟ್ಟೋಗುತ್ತೆ, ಆ ತುಪ್ಪ ಅಥವಾ ಎಣ್ಣೆ ಟಾಯ್ಲೆಟಲ್ಲೂ ಬೀಳ್ತಾ ಇರುತ್ತೆ, ಸ್ಮೂತಾಗಿ ಮೋಷನಿಂದ ಹೊಟ್ಟೋಗುತ್ತೆ. ತುಂಬ ಸಾಕಪ್ಪ ನನಗೆ ತುಪ್ಪ ತಗೊಂಡು ಅಂತ ಅನಿಸುತ್ತೆ. ಇದೆಲ್ಲ ಲಕ್ಷಣಗಳು. ಓಕೆ, ಕೆಲವರಿಗೆ ಈ ವಿಸ್ರಲ್ ಫ್ಯಾಟ್ ಜಾಸ್ತಿ ಇರುತ್ತಲ್ಲ ಸರ್, ಅವ್ರಿಗೆ ಹೊಟ್ಟೆ ಉಬ್ಬರ ಅಥವಾ ಒಂಥರ ಬ್ಲೋಟ್ ಆಗಿರುತ್ತೆ, ಅದು ಕೂಡ ಈ ವಮನ ಚಿಕಿತ್ಸೆಯಿಂದ ಅದರಲ್ಲಿ ಏನಾಗುತ್ತೆ? ಪಂಚಕರ್ಮದಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆದರೆ ಇದಕ್ಕೆ ಈ ತೂಕ ಜಾಸ್ತಿ ಇರೋರಲ್ಲಿ ಏನಾಗೋಗ್ಬಿಡುತ್ತೆ, ಆ ಬೊಜ್ಜು ಅನ್ಯವನ್ ಆಗಿ ಈಚೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಸನ್ಯಕ್ ಸ್ನಿಗ್ಧ ಲಕ್ಷಣ ಕೆಲವು ಸಲ ಅವ್ರಿಗೂ ಸ್ನೇಹನ ಕೊಡಬೇಕಾಗತ್ತೆ. ನಾವು ಸ್ನೇಹನ ಕೊಟ್ಟು ಕೊಟ್ಟು ತೂಕನೂ ಇಳಿಸ್ತೀವಿ. ನಾವು ಈ ಈ ವಿರೇಚನಕ್ಕೆ ಬಂದೆ ಡಾಕ್ಟ್ರೆ, ನಿಮ್ಮ ಹತ್ರ ತುಪ್ಪ ಪ್ರತಿ ದಿವಸ ಬೆಳಗ್ಗೆ ತೊಗೊಂಡು 3-4 ಕೆಜಿ ಇಳಿಸಿದೆ ಅಂತ ಬಂದು ಹೇಳ್ತಾರೆ. ಸೊ ಈ ಸಮ್ಯಕ್ ಸ್ನಿಗ್ಧ ಲಕ್ಷಣ ಆಗ್ತಾ ಇರಂಗೆ ಪೇಷಂಟಿನ ಮಸಾಜ್ಗಳಿಗೆ ಇಳಿಸ್ತೀವಿ. ಇವಾಗ ನಾವು ಒಳಗಡೆಯಿಂದ ಸ್ನೇಹಾಂಶ ಕೊಟ್ವಿ, ಇವಾಗ ಈಚೆಯಿಂದ ಇವಾಗ ಜೀನ್ಸ್ ಪ್ಯಾಂಟ್ ಒಳಗಡೆ ಸೋಪ್ ಹಾಕಿದ್ವಿ, ಇವಾಗ ಈಚೆಯಿಂದ ಸ್ಕ್ರಬ್ ಮಾಡಬೇಕು. ಅದಕ್ಕೆ ಅಭ್ಯಂಗ ಅಂತ ಕರಿತೀವಿ. ಇವಾಗ ಅಭ್ಯಂಗದಲ್ಲಿ ಎಣ್ಣೆ ತೊಗೊಂಡು ಕಂಪ್ಲೀಟಾಗಿ ದೇಹ ಫುಲ್ಲು ಅಭ್ಯಂಗ, ನಮ್ಮಲ್ಲಿ ಪೊಸಿಷನ್ಸ್ ಅಂತ ಇದೆ, ಆಯುರ್ವೇದಿಕ್ ಅಭ್ಯಂಗ ಹಾಗೂ ಈ ಬೇರೆ ಈ ಈ ಬೇರೆ ಈ ಈ ಮಸಾಜ್ ಮಾಡ್ಕೊಳಕ್ಕೆ ಹೋಗೋದು ಅದೆಲ್ಲ ತುಂಬ ಡಿಫ್ರೆನ್ಸು. ಈ ಸ್ವೀಡಿಷ್ ಮಸಾಜು ಬೇರೆ ಬೇರೆ ಥರದ್ದು ಮಸಾಜ್ಗಳು ಬರುತ್ತೆ, ಅದೇ ಬೇರೆ, ಆಯುರ್ವೇದದ್ದು ಅಭ್ಯಂಗನೇ ಬೇರೆ. ಅಭ್ಯಂಗದಲ್ಲಿ ಏನು ಮಾಡ್ತೀವಿ ಅಂದರೆ ಆಯುರ್ವೇದಿಕ್ ಟೆಕ್ನಿಕ್ ಪ್ರಕಾರ ಹೆಂಗೆ ಕೂದಲು ಹೆಂಗೆ ಮೂಮೆಂಟ್ ಇದೆಯೋ ಹಾಗೆ ಸ್ರೋತಸ್ಗಳು ಮೂಮೆಂಟ್ ಇರುತ್ತೆ ಅಂತ, ಅದ್ರ ಪ್ರಕಾರ ಡೈರೆಕ್ಷನಲ್ಲಿ ಅಭ್ಯಂಗ ಆಗುತ್ತೆ ನಮ್ಮದು ಎಣ್ಣೆ ಎಲ್ಲ ಹಾಕಿ. ಅದ ನಂತರ ಸ್ಟೀಮಿಂಗ್ ಅಂತ ಮಾಡ್ತೀವಿ, ಒಂದು ಬಾಕ್ಸು ಸ್ಟೀಮ್ ಬಾಕ್ಸು, ಅದ್ರ ಒಳಗಡೆ ಕೂತ್ಕೊಂಡ್ರೆ ತಲೆ ಮಾತ್ರ ಕಾಣಿಸುತ್ತೆ ಇಷ್ಟು. ಆ ಸ್ಟೀಮಿಂಗಲ್ಲೂ ಬೇರೆ ಬೇರೆ ವೆರೈಟಿ ಇದೆ, ಆ ಕಾಯಿಲೆ ತಕ್ಕಂಗೆ ನಾವು ಆ ಸ್ಟೀಮಿಂಗ್ ಕೊಡ್ತೀವಿ. ಸ್ಟೀಮಿಂಗ್ ಒಂದು ಮಾಡಿಸ್ತೀವಿ, ಆ ಸ್ಟೀಮಿಂಗ್ ನಂತರ ಸ್ನಾನ. ಹೀಗೆ 2-3 ದಿವಸ ಬಾಹ್ಯ ಸ್ವೇದನ, ಒಳಗಡೆ ಅಂತರ್ಸ್ವೇದನ ಆಯಿತು, ತುಪ್ಪ ತಗೊಳೋದು ಒಳಗಡೆ ಆಯಿತು, ಇವಾಗ ಈಚೆ ಜಿಡ್ಡಿಂದು ಮಸಾಜ್ಗಳು ಇದಾಗಿದ ಮೇಲೆ ಆ ವ್ಯಕ್ತಿ ರೆಡಿ. ಇದನ್ನು ನಾವು ಕಾಮನ್ನಾಗಿ ವಮನ ವಿರೇಚನದ ಎರಡರಲ್ಲೂ ಬಳಸ್ತೀವಿ. ಇವಾಗ ಯಾವ್ದಾದ್ರು ಪೇಷಂಟಿಗೆ ಭೇದಿ ಮಾಡಿಸ್ಬೇಕು ಅಂದ್ರೂ ಈ ಒಂದು ಸ್ನೇಹ ಕರ್ಮ ಮಾಡ್ತೀವಿ, ವಮನ ಮಾಡಿಸ್ಬೇಕಂದ್ರೂ ಈ ಸ್ನೇಹ ಕರ್ಮ ಮಾಡ್ತಾ ಇದ್ದೀನಿ. ನಾನು ಯಾತಕ್ಕೆ ಟಿ ವಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಾಗಬೇಕು ಅಂತ. ಯಾಕಂದರೆ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದಾಗ ವಮನ ಅಂತ ಹೇಳಿದ್ರೆ ಹೆದರಬಾರ್ದು ನೀವು, ವಿರೇಚನ ಅಂದರೆ ಅಯ್ಯೋ ಏನಿದು ಏನು ಮಾಡಿಬಿಡ್ತಾರೋ ನಮಗೆ ಅಂತ. ಸೊ ಇನ್ಫಾರ್ಮೇಷನ್ನು ಗೊತ್ತಿರಬೇಕು ಚೆನ್ನಾಗಿ. ಸೊ ಈ ವಮನ ಕ್ರಿಯೆ ದಿವಸ ಹೊಟ್ಟೆ ತುಂಬ ಹಾಲು ಪಾಯಸ ಕುಡಿಸ್ಬಿಟ್ಟು ಔಷಧಿ ಕೊಟ್ಟು ವಾಂತಿ ಮಾಡಿಸ್ತೀವಿ. ಇದು ಆಯುರ್ವೇದಿಕ್ ಡಾಕ್ಟ್ರು ಪಕ್ಕ ನಿಂತ್ಕೊಂಡು ಮಾಡಿಸ್ತಾರೆ, ಧೈರ್ಯವಾಗಿರ್ಬೇಕು. ನೀವು ನಿಮ್ಮನ್ನು ವಮನಕ್ಕೆ ರೆಕ್ರೂಟ್ ಮಾಡ್ಕೊಂಡಿದ ಮೇಲೆ ಅದರ ನೀವು ಅರ್ಹರು, ನೀವು ಅದು ಯೋಗ್ಯತೆ ಇದೆ, ಅದು ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಇದೆ ನಮ್ಮ ಗ್ರಂಥಗಳಲ್ಲಿ. ಆ ವಮನ ವಿರೇಚನ ಮಾಡೋಕ್ಕೆ ಮುಂಚೆ ಮಂತ್ರಗಳು ಹೇಳ್ತಾರೆ. ಆ ಮಂತ್ರಗಳು ಹೇಳೋದ್ರಿಂದ ಏನು ಅಂದರೆ ನಮ್ಮ ದೇಹದಲ್ಲಿ ಇರೋ ಏನಾರೋ ಬೇರೆ ಬೇರೆ ಕಾಯಿಲೆಗಳಿದ್ರೆ ಈಚೆ ಬಂದುಬಿಡಲಿ, ದೋಷಗಳಿದ್ರೆ ಈಚೆ ಬಂದುಬಿಡಲಿ, ಅಲಕ್ಷ್ಮಿ ಇದ್ದರೆ ಅದು ಹೊಟ್ಟೋಗಲಿ, ಒಳ್ಳೆ ಆಸ್ಪಿಷಿಯಸ್ನೆಸ್ ನಮ್ಮ ಶೋಭತೆ ಬರಲಿ ನಮ್ಮ ದೇಹಕ್ಕೆ ಅಂತ ಮಂತ್ರಗಳೆಲ್ಲ ಬರುತ್ತೆ ಈ ವಮನ ವಿರೇಚನ ಮಾಡೋಕ್ಕೆ ಮುಂಚೆ. ಈ ವಮನ ಕ್ರಿಯೆಯಲ್ಲಿ ವಾಂತಿ ಮಾಡಿಸಿ, ಜನರಲ್ ಆಗಿ ವಮನ ಕ್ರಿಯೆ ಲಾಸ್ಟ್ ಡೇ ಇಟ್ಕೊಂಡಿರ್ತೀವಿ, ಬೆಳಗ್ಗೆ 7-8 ಗಂಟೆ ಕಫ ಕಾಲದಲ್ಲಿ ಶುರು ಮಾಡ್ತೀವಿ, ಹಾಫ್ ಆನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮುಗಿದು ಹೋಗುತ್ತೆ. ಅದ ನಂತರ ವಾಂತಿ ಮಾಡಿರೋ ದಿವಸ ಅವತ್ತೆಲ್ಲ ಡಯಟ್ ಇರುತ್ತೆ, ಅದನ್ನು ಒಂದು 2-3 ಡೇಸ್
ವೇಟ್ ಮಾಡಬೇಕು. ಇದು ವಮನ ಕ್ರಿಯೆ. ಈ ವಮನ ಕ್ರಿಯೆ ಕಫದೋಷ ತೆಗೆದಿದ ಮೇಲೆ ಸಾಕಷ್ಟು ಕಫವ್ಯಾಧಿಗಳು ರಿವರ್ಸ್ ಆಗುತ್ತೆ. ಸೊ ಈ ಕಫದೋಷ ಕಫ ಕಾಯಿಲೆಗಳೇನಾರ ಇತ್ತು ಅಂದರೆ ಕಫ ಕಾಯಿಲೆಗಳೇನೇನು ತುಂಬ ದಪ್ಪ ಆಗೋದು ಅಥವಾ ಚರ್ಮ ಸಮಸ್ಯೆಗಳಿರ್ಬೋದು ಡಯಾಬಿಟೀಸ್ ಥರ ಇರ್ಬೋದು ಹೃದ್ರೋಗಗಳ ಥರ ಇರ್ಬೋದು ಈ ಬೇರೆ ಬೇರೆ ಥರದ ಮೂತ್ರಕೃಚ್ಛ್ರಗಳಿರ್ಬೋದು ಸೊ ಕಫದ್ದು ಈ ಕೆಮ್ಮು ಎಳೆತಗಳಿರ್ಬೋದು ಇಂಥದ್ದು ಕಾಯಿಲೆಯಲ್ಲಿ ಡಾಕ್ಟ್ರುಗಳು ನಾವು ವೈದ್ಯರು ಯಾವ ಕ್ರಿಯೆ ಎಲ್ಲಿ ಮಾಡ್ಕೊಬೇಕು ಅಂತ ಉಪಯೋಗಿಸ್ಕೊತೀವಿ. ಹೀಗೆ ಮೊದಲನೇದು ವಮನ ಆಯಿತು, ಎರಡನೇದು ವಿರೇಚನ. ವಿರೇಚನ ಅಂದರೆ ಭೇದಿ ಮಾಡೋ ಕ್ರಿಯೆ. ಈ ಭೇದಿ ಮಾಡೋ ಕ್ರಿಯೆಯಲ್ಲಿ ನಾವು ಈ ಸ್ನೇಹನ ಸ್ವೇದನ ಎಲ್ಲ ಕಂಪ್ಲೀಟಾಗಿ ತುಪ್ಪ ತಿನ್ನೋದು ಮಸಾಜ್ ಮಾಡಿಸ್ಕೊಳ್ಳೋದು ಎಲ್ಲ ನಂತರ ಬೆಳಗ್ಗೆ ಬೆಳಗ್ಗೆ ಒಂದು ಜ್ಯಾಮ್ ಕೊಟ್ಬಿಡ್ತೀವಿ ತಿನ್ನೋಕ್ಕೆ, ಅಥವಾ ಒಂದೇ ಮಾತ್ರೆ ಈ ಹಳೆ ಕಾಲದಲ್ಲಿ ಜಾಪಲ್ ಮಾತ್ರೆ ಮತ್ತು ಹರಳೆಣ್ಣೆ ಒಂದಿಷ್ಟು ಗ್ಲಾಸಲ್ಲಿ ಕೊಟ್ಬಿಡೋದು. ಕೊಡ್ತಾ ಇರೋಂಗೆ ಭೇದಿಗಳು ಶುರು ಆಗುತ್ತೆ. ಯೂಶ್ವಲಾಗಿ ಡಾಕ್ಟರ್ ಕೇರಲ್ಲೇ ಕೊಡಬೇಕಾಗತ್ತೆ ಇದು. ಬೆಳಗ್ಗೆ 7 ಗಂಟೆಗೆ ಕೊಟ್ಬಿಡ್ತೀವಿ, ಒಂದು 12:30 ಭೇದಿಗಳು ಹೊಡಿಯುತ್ತೆ. ಆ ಪೇಷಂಟ್ಗೆಲ್ಲ ಜನರಲ್ ರೂಲ್ಸ್ ಹೇಳಿರ್ತೀವಿ, ಜಾಸ್ತಿ ಮುಕ್ಕಬೇಡಿ, ಕಂಫರ್ಟಬಲ್ಲಾಗಿ ಮಾಡ್ಕೊಳ್ಳಿ, ಪ್ರೆಷರ್ ಹಾಕ್ಕೊಬೇಡಿ, ಅವಾಗವಾಗ ನೀರು ಕುಡಿತಾ ಇರಿ. 1 ಗಂಟೆವರೆಗೂ ಕ್ಲೀನಾಗಿ ಭೇದಿಗಳಾಗತ್ತೆ. ಎಲ್ಲ ದೇಹದಲ್ಲಿ ಇನ್ಫ್ಲಮೇಷನ್ಸ್ ಅಂತ ಇದ್ದರೆ ಹೊಟ್ಟೋಗುತ್ತೆ. ಕಾಲಲ್ಲಿ ಎಲ್ಲೋ ಗಾಯ ಆಗಿ ಕಾಲು ಊತ ಆಗಿರುತ್ತೆ. ಅಂಥ ಸ್ಥಿತಿಯಲ್ಲಿ ಆಯುರ್ವೇದ ಹೇಳುತ್ತೆ ಭೇದಿ ಕೊಡು. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಕಾಯಿಲೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಅಂಥ ಸಿಚುಯೇಷನ್ ಭೇದಿ ಕೊಡು ಅಂತ ಹೇಳ್ತಾನೆ. ಡಯಾಬಿಟಿಕ್ಕು ಪೇಷಂಟು, ಕಾಲಲ್ಲಿ ಗಾಯ, ಗಾಯ ವಾಸಿ ಆಗ್ತಾ ಇರಲ್ಲ, ಅಂಥವರಲ್ಲಿ ನಾವು ತುಪ್ಪ ಎಲ್ಲ ಕೊಟ್ಟು ಮಸಾಜ್ ಮಾಡಿ ಜ್ಯಾಮ್ ಕೊಟ್ಟು ಲೂಸ್ ಮೋಷನ್ ಮಾಡಿಸಿದ್ರೆ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ ಕಾಲಲ್ಲಿ. ಕಾಲಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಆಯಿತು ಅಂದರೆ ಅದು ಗಾಯ ವಾಸಿ ಆಗೋಕ್ಕೆ ಬೇಗ ಆಗುತ್ತೆ. ಈ ವಿರೇಚನ ಮಾಡಿಸೋದು, ಹೊಟ್ಟೆ ಕ್ಲೀನ್ ಮಾಡಿಸೋದು ಎರಡು ಉಪಯೋಗ. ಒಂದು ಪಿತ್ತದೋಷ ತೆಗೆಯೋದು, ಇನ್ಫ್ಲಮೇಷನ್. ನಮಗೆ ಗೊತ್ತಿಲ್ಲದೆ ಇರೋ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲ ಇನ್ಫ್ಲಮೇಟ್ರಿ ಪ್ರೋಸೆಸ್ಗಳು ಶುರು ಆಗೋಗ್ಬಿಡುತ್ತೆ ಆಗಿರುತ್ತೆ. ಈ ಕರಳಲ್ಲೆಲ್ಲ ಒಂದು ಸ್ವಲ್ಪ ಇನ್ಫ್ಲಮೇಷನ್ ಶುರು ಆಗಿರುತ್ತೆ, ವಿರೇಚನ ಅದೆಲ್ಲ ತೋಡೋದ್ರಿಂದ ಕ್ಲೀನ್ ಆಗುತ್ತೆ. ಇದು ಒಂದು ರೀತಿ. ಎರಡನೇದು, ಔಷಧಿಗಳು ಚೆನ್ನಾಗಿ ಅಬ್ಸಾರ್ಬ್ ಆಗೋಕ್ಕೆ ನಾವು ಈ ವಿರೇಚನ ಪ್ರೊಸೀಜರ್ ಕೊಡ್ತೀವಿ. ಈ ಜನರಲ್ಲಾಗಿ ಇವಾಗ ಸೆಕ್ಷುವಲ್ ಹೆಲ್ತ್, ಗಂಡಸರು ಬಂದರು ಹೆಂಗಸರು ಬಂದರು ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳಿಗೆ ಒಳ್ಳೆ ಔಷಧಿ, ಅದರದ್ದು ಎಫೆಕ್ಟ್ ಚೆನ್ನಾಗಿರಬೇಕು ಅನ್ನೋವಾಗ ಫಸ್ಟು ಹೊಟ್ಟೆ ಕರ್ಳನ್ನು ಕ್ಲೀನ್ ಮಾಡ್ತೀವಿ. ಇವಾಗ ನೀವು ಒಂದು ಒಳ್ಳೆ ಪಾತ್ರೆಯಲ್ಲಿ ಒಳ್ಳೆ ಅನ್ನ ಹುಳಿ ಮಾಡ್ತೀರಾ ಅಂದರೆ ಅದು ಪಾತ್ರೆಯನ್ನು ತೊಳಿತೀರಾ ಫಸ್ಟು. ತೊಳೆದ್ಬಿಟ್ಟು ನೀಟಾಗಿ ಅದರಲ್ಲಿ ಅಕ್ಕಿ ಹಾಕೋದು, ಬೇಳೆ ಹಾಕೋದು, ಭಾತ್ ಮಾಡೋದು ಇದೆಲ್ಲ ಮಾಡ್ತೀರ. ಹಾಗೆ ಔಷಧಿ ಕೊಡೋಕ್ಕೆ ಮುಂಚೆ ಹೊಟ್ಟೆ ಕರಳೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀವಿ. ಈ ಕ್ಲೀನ್ ಮಾಡೋ ಪ್ರೊಸೀಜರ್ನ ವಿರೇಚನ ಅಂತ ಕರಿತೀವಿ. ಸರ್, ಪಂಚಕರ್ಮ ಚಿಕಿತ್ಸೆ ಏನಿದೆ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈಗೆಲ್ಲ ತಲೆನೋವು ಬಂದರೆ ಇಂಥದ್ದೇ ಮಾತ್ರೆ, ಹೊಟ್ಟೆನೋವಿಗೆ ಇದೇ ಮಾತ್ರೆ, ಜ್ವರಕ್ಕೆ ಈ ಟ್ಯಾಬ್ಲೆಟ್ ಅಂತ ತೊಗೊಳೋರೆ ಹೆಚ್ಚಿದ್ದಾರೆ. ಸೆಲ್ಫ್ ಮೆಡಿಕೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆದರೆ ಆಯುರ್ವೇದದ ಚಿಕಿತ್ಸೆ ಅಂತ ಬಂದಾಗ ಇದ್ರ ಬಗ್ಗೆ ಯಾರಿಗೂ ಮಾಹಿತಿನೂ ಇರೋದಿಲ್ಲ, ಇದ್ರ ಬಗ್ಗೆ ಜ್ಞಾನ ಇಲ್ಲದೆ ಈ ವಿರೇಚನ, ಸ್ನೇಹನ, ಶೋಧನ ಚಿಕಿತ್ಸೆ ಅಂತ ಹೇಳಿದಾಗ ಹೆದರ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಬಟ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. Watch our latest videos.